ಸ್ಪೆಷಲ್ ಬೇಕಾಗಿ ಸರ್, ಇವಾಗ ನಮ್ಮ ಕೂಡ ನನ್ನ ಮಿಷನ್ ಅವೈಲೇಬಲ್ ಇದೆ, ನಿಮ್ಗೆ ಬೇಕಂತ ಇಮಿಡಿಯೇಟ್ ಇವತ್ತು ನಿಮ್ಗೆ ಫೋಟೋ ಸಿಗ್ಬಿಡುತ್ತೆ ಸರ್. ಇಲ್ಲ ಅಂದ್ರೆ ನಿಮ್ ಮೊದ್ಲೇ ಒಂದ್ ಎರಡು ಸಲ ಮೊದ್ಲೇ ಹೇಳಿದ್ರೆ ಮಷಿನ್ ತರಿಸ್ಕೊಡ್ಬಿಡ್ತೀವಿ ಮಾಡೋದ್ರೆ. ಅವ್ರದ್ದೇ ಅಲ್ಲ ಸರ್, ಇವಾಗ ಮಷಿನ್ ಇದೆ ನಿಮ್ಗೆ ಇವತ್ತು ಬೇಕಂದ್ರೆ ಇವತ್ತೇ ಇಮಿಡಿಯೇಟ್ ಸಿಗ್ಬಿಡುತ್ತೆ. ಇನ್ ಸಪೋಸ್ ನೆಕ್ಸ್ಟ್ ವೀಕ್ ಬಂದ್ರೆ ನಾವ್ ಇನ್ನೊಂದ್ ಮನೇಲಿ ಒಂದ್ಸರಿ ಡಿಸ್ಕಸ್ ಮಾಡಿ ಬರ್ತೀವಿ. ನೆಕ್ಸ್ಟ್ ವೀಕ್ ಬಂದ್ರೆ ಮಷಿನ್ ಇರ್ಲಿಲ್ಲ ಅಂತಂದ್ರೆ ಬುಕಿಂಗ್ ಮಾಡ್ಕೊಂಡು ಹೋಗಿ, 20,000 ಅಮೌಂಟ್ ಕೊಟ್ಟು, 20,000 ಅವ್ರು 10,000 ಅಮೌಂಟ್ ಕೊಟ್ಟು ಬುಕಿಂಗ್ ಮಾಡಿ ಹೋಗಿ, ಒಂದು 4 to 5 days ಅಲ್ಲಿ ಮಷಿನ್ ಅವೈಲೇಬಲ್ ಆಗುತ್ತೆ ಸರ್. ನಾವು ಮಷಿನ್ ತರಿಸ್ಕೋತೀವಿ 4 to 5 days ಅಲ್ಲಿ, ಮ್ಯಾಕ್ಸಿಮಮ್ 7 days ಅಂತ ಹೇಳ್ಬೋದು. 7 days ಅಲ್ಲಿ ಮಷಿನ್ ಇಲ್ಲ ಸರ್, 5 ವರ್ಷ ಅಗ್ರಿಮೆಂಟ್ ಇರುತ್ತೆ, ಗೌರ್ಮೆಂಟ್ ಇಂದ ಈ ಸ್ಟಾಂಪ್ ಬಾಂಡ್ ಮೇಲೆ ಅಗ್ರಿಮೆಂಟ್ ಇರುತ್ತೆ ಸರ್. ಎಲ್ಲ ಒಂದೇ ಟೈಮ್ ಇರಲ್ಲ, ಒಂದೇ ಸಮಯ ಇರಲ್ಲ, ಸ್ಟಾಂಪ್ ಎಲ್ಲ ಮಾಡಿ ಕಳಿಸಿದ್ವಿ, ಏರುಪೇರು ಆಗುತ್ತೆ ಸ್ಟಾರ್ಟಿಂಗ್ ಅದ್ರ ಕಲ್ತಿರಲ್ಲ. ನೀವ್ ಹೇಳ್ತೀರ ನಾನು ಇದ್ ಮಾಡೋದನ್ನ ಒಂದ್ಸ್ವಲ್ಪ ಚಡವ್ ಆಗ್ಬೋದು, ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ ಸ್ಯಾಟಿಸ್ಫೈಡ್ ಆದ್ಮೇಲೆ ಮಷಿನ್ ತಗೊಳ್ಳಿ, ಅಲ್ಲಿ ಮಟ್ಟ ತಗೋಬೇಡಿ. ನಾನ್ ನಿಮ್ ಫೋರ್ಸ್ ಮಾಡೋದಿಲ್ಲ. ಇದನ್ ಬಂದ್ರೆ ಸರ್ 3 to 4 inches ಅಂತ ಹೇಳಿರ್ತೀವಿ ಸ್ಟಾರ್ಟಿಂಗ್. ನೀವು ಸ್ವಲ್ಪ ಗೊತ್ತಾಗುದಿಲ್ಲ, ಸ್ವಲ್ಪ ಇದನ್ ನೋಡಿ, ಒಂದ್ ನೋಡಿ ನೀವು ಕಟ್ ಮಾಡ್ಕೋಬಹುದು. ಅದಾದ್ಮೇಲೆ ಒಂದ್ ಈ ರೀತಿ ಸರ್, ಇದು ಈ ರೀತಿ ರಾ ಹೋಟೆಲ್ ಬರುತ್ತೆ ನಮ್ಗೆ ಸರ್. ಇದ್ರಲ್ಲಿ 3 to 4 inches ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇದು ಕಟ್ ಮಾಡ್ಕೊಂಡ್ಮೇಲೆ ಇದ್ರಾದ್ರೆ 7 to 8 ಬತ್ತಿ ಹಾಕೋರಿ, 7 ಮಿನಿಮಮ್ ಆಗ್ಬೇಕು. ಸೊ ಈ ರೀತಿ ತೆಗದ ಈ ರೀತಿ ಹಾಕ್ತಾ ಹೋದ್ರೆ ಎಲ್ಲ ಸೇಮ್ ಸೈಜ್ ಬರುತ್ತೆ ಸರ್, ಯಾವ್ದು ಏರ್ಪೇರ್ ಹೌದು. ಈಗ ಹೌದು ಸರ್, ಇದ್ರಾಗ 7 ಬತ್ತಿ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಸೇಮೆ ಕಾಣ್ತದೆ. ಇದ್ರಾಗ ಈಗ ನೋಡಿದ್ರೆ ಸ್ವಲ್ಪ ದಪ್ಪ ತಳ್ಳಗ್ ಅನ್ಸುತ್ತೆ, ಅಲ್ಲಿ ಮಾಡಿದ್ರೆ ಮಷಿನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಮ್ ಸೈಜ್ ಆಗುತ್ತೆ ಸರ್. ಎಲ್ಲೋ ಒಂದ್ ಕಡೆ ತಳ್ಳಗ್ ಬಂತು ಅಂತಂದ್ರೆ ಓಕೆ ಅಕ್ಸೆಪ್ಟೇಬಲ್, ಬಟ್ ಎಲ್ಲ ಒಂದ್ ತಳ್ಳಿಗೆ ಒಂದ್ ದಪ್ಪ, ಒಂದ್ ತಳ್ಳಗ್ ಒಂದ್ ದಪ್ಪ, ಆ ರೀತಿ ಬರ್ತದೆ. 3 to 3.5 inches ಒಳಗ ಕಟ್ ಮಾಡ್ಕೋಬೇಕು ಸರ್. ಈಗ ಇದು ಒಂದು ನಿಮ್ಗೆ ಸ್ಯಾಂಪಲ್ ಕೊಟ್ಟಿರ್ತೇವೆ ಸ್ಟಾರ್ಟಿಂಗ್ ನಾಗ. ಈ ಸ್ಯಾಂಪಲ್ ಇಟ್ಕೊಂಡು ಒಂದೆರಡ್ ಸರಿ ಕಟ್ ಮಾಡಿದ್ರೆ ನಿಮ್ಗೆ ಅಂದಾಜ್ ಗೊತ್ತಾಗ್ಬಿಡುತ್ತೆ ಎಷ್ಟ್ ಕಟ್ ಮಾಡ್ಕೋಬೇಕು ಅಂತ. 3 to 3.5 inches ಒಳಗಿತ್ತಂತಂದ್ರೆ ಓಕೆ, ಏನ್ ಪ್ರಾಬ್ಲಮ್ ಇಲ್ಲ. ಈ ರೀತಿ ತಗೋದು ಮಷಿನ್ ಹಾಕೋದು ಅಷ್ಟೇ ಇರ್ತೈತೆ. ಒಂದ್ ಇದ್ರೊಳಗೆ 7 pieces ಹಾಕದ್ರಿ ಅಂತಂದ್ರ ಕರೆಕ್ಟ್ ಸೈಜ್ ಬರ್ತೈತಿ, 7 pairs ಆಗಂಗಿಲ್ಲ ಸರ್. ಹಾ, ನಾವೇನ್ ಮಷಿನ್ ಎಲ್ಲ ಎಲ್ಲ ಪರ್ಫೆಕ್ಟ್ ಬರ್ತದೆ ಅಂತಿಲ್ಲ. ಒಂದ್ ಎಲ್ರು ತಳು ಹೋಯ್ತು ಅಂತಂದ್ರೆ ಓಕೆ, ಅದ ಅಕ್ಸೆಪ್ಟೇಬಲ್ ಐತಿ. ಒಂದು ಅಥವಾ 2 ಎಲ್ಲರ ಈಗ 7 ಹಾಕದ್ ಜಾಗದಾಗ ನೀವು 5 ಹಾಕದ್ರಿ, 6 ಹಾಕದ್ರಿ, ಎಲ್ಲೋ ಒಂದ್ ಕಡೆ ಅಂತಂದ್ರೆ ಅದೇ ಅಕ್ಸೆಪ್ಟ್ ಆಗುತ್ತೆ ಸರ್. ಎಲ್ಲ ಎಲ್ಲ ಪ್ರತಿಯೊಂದು ನೀವು 4 ಫಾಸ್ಟ್ ಮಾಡ್ಬೇಕು ಅಂತ ಹೇಳಿ 4 ಹಾಕದ್ರಿ, 3 ಹಾಕದ್ರಿ ಅಂತಂದ್ರೆ ಹಾಕೊಟ್ಟಿರ್ತಾರಲ್ಲ ಈ ರೀತಿ ನೋಡ್ತೀವಿ, ಮ್ಯಾಲ ಕರೆಕ್ಟ್ ಕಾಣಿಸಿದ್ರೆ ಸಾಕು, ಪ್ಲಾಸ್ಟಿಕ್ ಚೆಕಿಂಗ್ ಇರುತ್ತೆ, ಮೇಲ್ಗಡೆ ಚೆಕಿಂಗ್ ಇರುತ್ತೆ, ಒಳಗಡೆ ತೆಗೆದು ಪೀಸ್ ಪೀಸ್ ಅದೇ ಹೇಳ್ತಾ ಇದ್ದೀನಿ ಸರ್. ಅಷ್ಟೇ ನೀವು ಒಂದ್ಸರಿ ನೋಡ್ಕೊಂಡ್ರೆ ನೀವೇ ಮಾಡ್ಬೋದು ಸರ್. ನೀವು ಮಷಿನ್ ತಗೊಂಡು ಹೋಗೋಟಂಗ ನಿಮ್ಗೆ ಡೆಮೋ ಕೊಡ್ತೀವಿ. ನಿಮ್ಗೆ ಯಾವಾಗ ಒಂದು 15-20 minutes ತನಕ ನಿಮ್ಗೆ ಡೆಮೋ ಇರ್ತೈತಿ, ಅದ್ರೊಳಗೆ ನೀವು ನೋಡಿದ್ರೆ ಪ್ರಾಕ್ಟೀಸ್ ಆದ್ಮೇಲೆ ನಿಮ್ಗೆ ಕಳಿಸ್ತೀವಿ. ನಿಮ್ಗೆ ಏನಾದ್ರೆ ಡೌಟ್ಸ್ ಇತ್ತಂದ್ರೆ ಇನ್ನೊಂದು 15 minutes ಎಕ್ಸ್ಟ್ರಾ ನಿಮ್ಗೆ ಕುಂತ್ಕೊಂಡು ಪ್ರಾಕ್ಟೀಸ್ ಆಗುವಂತ ಹೇಳ್ತೀವಿ ಸರ್. ಅದಾದ್ಮೇಲೆ ನಿಮ್ಗೆ ಸ್ಟಾರ್ಟಿಂಗ್ ಇದು ಒಂದು ಬಂಡಲ್ ಏನ್ ಹೇಳ್ತಲ್ಲ, ಇಷ್ಟು ಸ್ಯಾಂಪಲ್ಸ್ ಕಳಿಸ್ ಅಂತ ಹೇಳ್ತೀವಿ. ಸ್ಯಾಂಪಲ್ ಕಳಿಸಿದ್ಮೇಲೆ ನಾವು ಚೆಕ್ ಮಾಡ್ತೀವಿ, ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ, ಏನಾದ್ರೆ ಪ್ರಾಪರ್ ಆಗಿ ಇರ್ಲಿಲ್ಲ ಅಂತಂದ್ರೆ ನೀವು ಸೆಟ್ಟಿಂಗ್ಸ್ ಏನ್ ಚೇಂಜ್ ಮಾಡ್ಕೋಬೇಕಂದ್ರೆ ಚೇಂಜ್ ಮಾಡ್ಕೊಳಕ್ ಹೇಳ್ತೀವಿ. ಅದೆಲ್ಲ ಓಕೆ ಆದ್ಮೇಲೆ ನಿಮ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋ, ಡೈರೆಕ್ಟ್ ನೀವು 1 kg ಮಾಡ್ಕೊಡ್ರಿ ಅಂತ ಆಮೇಲೆ ಚಲೋ ಆಗಿಲ್ಲ ಅಂದ್ರೆ ನಿಮ್ದು ಇದೇನಾಗುತ್ತೆ, ಕಾಟನ್ ವೇಸ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಒಂದ್ ಬಂಡಲ್ ನೀವು ನಮ್ಗೆ ಸ್ಯಾಂಪಲ್ ಕಳ್ಸಿದ್ರೆ ಅದಾಗ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನಿಮ್ಗೆ ಹೇಳ್ತೀವಿ, ನೀವು ಸರಿ ಮಾಡ್ಕೊಂಡು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಬೋದು ವರ್ಕ್ ಅನ್ನು. ಇದ್ರಲ್ಲಿ ಒಂದು ತಿಂಗಳಿಗೆ 25,000-30,000 ಹಾಗಲ್ಲ ಸರ್, ಮನೇಲಿ ನೀವು ಕುಂತು ಒಬ್ಬರೇ ವರ್ಕ್ ಮಾಡಿದ್ರೆ 10,000-15,000 ಮಟ್ಟ ಗಳಿಸ್ಬೋದು. ಇವಾಗ ಮನೇಲಿ ಇಬ್ರು 3 ವರ್ಕ್ ಮಾಡ್ತಿದ್ರೆ ಅಂತ ಹೇಳ್ಬೋದು, ನಿಮ್ ಪೇರೆಂಟ್ಸ್ ಇದಾರೆ ಅವ್ರು ವರ್ಕ್ ಮಾಡಿದ್ರೆ, 3 ವರ್ಕ್ ಮಾಡಿದ್ರೆ 15,000-20,000 ಮಟ್ಟ ಮಾಡ್ಬೋದು ಸರ್. 20 ಅಂದ್ರೆ ಇಡೀ ದಿನ ಕುಂತ್ಕೊಂಡು ಕಂಟಿನ್ಯೂಸ್ ವರ್ಕ್ ಮಾಡಿದ್ರೆ 22,000-25,000, 3 to 3.5 ವರ್ಕ್ ಮಾಡಿದ್ರೆ ಅಂತ ಹೇಳ್ತಾ ಇದ್ದೀನಿ. ಒಬ್ಬರೇ ಮಾಡಿದ್ರೆ 10,000-15,000 ಒಳಗೆ ಅರ್ನ್ ಮಾಡ್ಬೋದು, ಎಲ್ಲ ಖರ್ಚು ಹೋಗಿ 10,000 ಉಳಿತೈತೆ ಸರ್. ಮನೆ ಕರೆಂಟ್ ಯೂಸ್ ಆಗುತ್ತೆ ಸರ್, ಕಮರ್ಷಿಯಲ್ 2 fuse 3 fuse ಬೇಕು ಅಂತ ಏನಿಲ್ಲ, ಮನೆ ಕರೆಂಟ್ ಯೂಸ್ ಆಗುತ್ತೆ. ಇಡೀ ದಿನ ಕುಂಕೊಂಡು ವರ್ಕ್ ಮಾಡಿದ್ರು ಒಂದ್ ತಿಂಗಳಿಗೆ 400 rupees ಮಟ್ಟ ಮ್ಯಾಕ್ಸಿಮಮ್ ಬರುತ್ತೆ ಕರೆಂಟ್ ಬಿಲ್, ಅದಕ್ಕಿಂತ ಜಾಸ್ತಿ ಏನ್ ಬರುತ್ತಿಲ್ಲ.
ಸೊ ಇಂಥವ್ರೆ ವರ್ಕ್ ಮಾಡ್ಬೇಕು ಆ ರೀತಿ ಏನಿಲ್ಲ, ಯಾವ ಏಜ್ದವ್ರು ಇದ್ರು ವರ್ಕ್ ಮಾಡ್ಬೋದು, 10-12 ವರ್ಷದ ಹುಡುಗರ್ನು ವರ್ಕ್ ಮಾಡ್ಬೋದು ಸರ್. ಇದರಲ್ಲಿ ಕರೆಂಟ್ ಅರ್ಥಿಂಗ್ ಅದು ಏನಿಲ್ಲ ಸರ್, ಎಲ್ಲಿ ಮುಟ್ಟಿದ್ರು ನಿಮ್ಗೆ ಯಾವ್ದು ಕರೆಂಟ್ ಏನಿಲ್ಲ. ಹೌದು, ಎಲ್ಲಿ ಏನ್ ಮುಟ್ಟಿದ್ರು ಮಷಿನ್ ಕರೆಂಟ್ ಆಗುತ್ತೆ, ಅರ್ಥಿಂಗ್ ಪ್ರಾಬ್ಲಮ್ ಆ ರೀತಿ ಏನಿಲ್ಲ ಸರ್. ಅಗ್ರಿಮೆಂಟ್ ಅಲ್ಲಿ ಏನಿರುತ್ತೆ ಅಂದ್ರೆ, 5 ವರ್ಷದ ಮತ್ತೆ ನಾವು ನಿಮಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ, ನಿಮ್ ಕಡೆಯಿಂದ ಬೈಬ್ಯಾಕ್ ತಗೋತೀವಿ ಅಂತ ಇರುತ್ತೆ ಸರ್ ಅಗ್ರಿಮೆಂಟ್ ಅಲ್ಲಿ. 1 ತಿಂಗಳಿಗೆ 100 ಕೆಜಿ ಮಟ್ಟ ಬೈಬ್ಯಾಕ್ ತಗೋತೀವಿ ಅಂತ ಇರುತ್ತೆ. ಇನ್ನೊಂದು, ನಾವು ಯಾವ ರೀತಿ ಹೇಳಿರ್ತೀವಲ್ಲ ಅದೇ ರೀತಿ ಪ್ರಾಡಕ್ಟ್ ಅನ್ನ ನೀವು ಮಾಡ್ಕೊಡ್ತಾ ಇರ್ತೀವಿ ಕೊಡ್ತೀರಿ. ಸೊ ಅದ್ರಲ್ಲಿ ಏನಾದ್ರೆ ಏರುಪೇರು ಆದ್ರೆ, ಕೆಲವೊಂದ್ ಟೈಮ್ ಏನ್ ಮಾಡ್ತಾರೆ, ಒಂದ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ ಕಸ್ಟಮರ್, ಒಂದ್ 2-3 ತಿಂಗಳು ಆದ್ಮೇಲೆ ದಪ್ಪ ದಪ್ಪ ಬತ್ತಿ ಅಂದ್ರೆ ಫಾಸ್ಟ್ ಆಗ್ಬೇಕಂದ್ರೆ ದಪ್ಪ ದಪ್ಪ ಮಾಡ್ಕೊಡ್ತಾರೆ. ಆ ರೀತಿ ಮಾಡ್ಕೊಟ್ಟಾಗ ನಾವು ಆಕ್ಸೆಪ್ಟ್ ಮಾಡೋದಿಲ್ಲ, ಯಾಕಂದ್ರೆ ನಾವು ಇದನ್ನ ಇನ್ನೊಬ್ಬರಿಗೆ ಮಾರ್ಕೆಟಿಂಗ್ ಮಾಡ್ತೀವಿ, ಅವರು ನಮ್ದು ಈ ಪ್ರಾಡಕ್ಟ್ಸ್ ಅನ್ನ ತಗೊಳ್ಳಿಲ್ಲ ಅಂತಂದ್ರೆ ಕಂಪ್ನಿಗ್ ಲಾಸ್ ಆಗುತ್ತೆ, ಕಂಪ್ನಿಗ್ ಲಾಸ್ ಆದ್ರೆ ನಿಮಗೂ ಲಾಸ್ ಆದಂಗೆ ಸರ್. ಮತ್ತೇನಾದ್ರೂ ಡೌಟ್ಸ್ ಇದೆ ಸರ್? ಇದು ಮಷಿನ್ ಅಂತ ಹೇಳ್ತೀನಿ, ಇದ್ರಾಗ ನಮ್ಗೆ ಬರೀ ಮಷಿನ್ ಬೇಕಂದ್ರೆ 25,000, ಪ್ಯಾಕೇಜ್ ನಮ್ಗೆ ಬೇಕಂದ್ರೆ 40,000, 15 ಕೆಜಿ ರಾ ಮೆಟೀರಿಯಲ್ ಆಡ್ ಆಗೇ ಬರುತ್ತೆ ಪ್ಯಾಕೇಜ್ ಅಲ್ಲಿ. ಅದಾದ್ಮೇಲೆ ಇದ್ರದ್ದು 1 per kg 300 rupees ಆಗುತ್ತೆ ರಾ ಮೆಟೀರಿಯಲ್. ನೀವು ಇದನ್ನ ಬತ್ತಿ ರೆಡಿ ಮಾಡ್ಕೊಟ್ಟಾಗ ನಾವು ರಿಟರ್ನ್ ತಗೊಳ್ಳೋದು 500 rupees, ಅಂದ್ರೆ 200 rupees ಪ್ರಾಫಿಟ್ ಇದೆ. 4-5 hours ಕುಂತ್ಕೊಂಡು ವರ್ಕ್ ಮಾಡಿದಾಗ 1 kg ಮಾಡ್ಬೋದು. ಸೊ ಪ್ರಾಕ್ಟೀಸ್ ಆದ್ಮೇಲೆ ಹೇಳ್ತಿದ್ದೇನೆ ನಾನು ಸ್ಟಾರ್ಟಿಂಗ್ ಅಲ್ಲೆಲ್ಲ, 4-5 hours ಕುತ್ಕೊಂಡು ವರ್ಕ್ ಮಾಡಿದಾಗ 1 kg ಮಾಡ್ಬೋದು. ದಿನಕ್ಕೆ 2-2.5 kg ಮಾಡ್ಬೋದು ಸರ್ ಒಬ್ರು, 2 kg ಮಾಡ್ಬೋದು ಒಬ್ರು ಇದನ್ನು. ಸೊ ಫಾಸ್ಟ್ ಆಗಿದ್ರೆ ಕಡೆ ಕಂಟಿನ್ಯೂಸ್ ವರ್ಕ್ ಮಾಡಿದ್ರೆ 2.5 kg ಮಟ್ಟನು ಮಾಡ್ಕೋಬಹುದು ಸರ್. ಸರ್ ನಮ್ ಕಡೆ ಯಾವ ಫೆಸಿಲಿಟೀಸ್ ಇಲ್ಲ, ನೀವು ಬೇಕಂದ್ರೆ ಮಷಿನ್ ಫೋಟೋ ತಗೊಂಡು ಬ್ಯಾಂಕ್ ಅಲ್ಲಿ ಒಂದ್ಸಲ ಕೇಳ್ಬೋದು, ಕೊಟೇಶನ್ ಬೇಕಂದ್ರೆ ಕೊಟೇಶನ್ ಪ್ರೊವೈಡ್ ಮಾಡ್ತೀವಿ ಸರ್. ನೀವು ಲೋನ್ ಅಂದ್ರೆ ಬ್ಯಾಂಕ್ ಇಂದ ಲೋನ್ ತಗೊಂಡ್ ಮಾಡ್ತಾ ಇದ್ರಿ ಅಂತಂದ್ರೆ 96,000 ಮಟ್ಟ ಹೋಗುತ್ತೆ ಸರ್, GST ಅದೆಲ್ಲ ಆಡ್ ಆಗಿ 96,000 ಮಟ್ಟ ಹೋಗುತ್ತೆ ಒಂದ್ ಮಷಿನ್. ಆ ಮಷಿನ್ ಮತ್ತೆ ಅವ್ರ ಏನಾದ್ರೂ ಇಂಟ್ರೆಸ್ಟ್ ಚಾರ್ಜ್ ಮಾಡಿ ಅದಿದ್ರೆ 1 lakh ಪ್ಲಸ್ ಹೋಗುತ್ತೆ ಸರ್. ಫುಲ್ ಪ್ಯಾಕೇಜ್ ಇನ್ಸ್ಟಾಲ್ಮೆಂಟ್ ಇಲ್ಲ ಸರ್. ಇನ್ಸ್ಟಾಲ್ಮೆಂಟ್ ಈಗ ಕೈ ಮಾಡ್ಕೊಂಡ್ರೆ ನಿಮ್ಮಲ್ಲೇ ತಗೊಂಡಿರ್ತೀವಿ. ಎಕ್ಸಾಂಪಲ್ ಯಾರು ನಾವು ಕೆಲವೊಬ್ಬರು ಕೇಳ್ತಾರೆ ಏನಂದ್ರೆ, ನಿಮ್ಮಲ್ಲಿ ಈಗ ಎಕ್ಸ್ಟ್ರಮಿ ಒಂದು 50,000 ಪೇ ಮಾಡಿ ಇನ್ನೊಂದು 30,000-20,000 ನಿಮ್ಮಲ್ಲಿ ಇದು ಮಾಡ್ತೀವಿ ಅಂದ್ರೆ ಮಾಡ್ಬೋದಾ ಅಂತ ಕೇಳಿದ್ರು. ನಿಮ್ಗೆ ಒಂದ್ ಆಪ್ಷನ್ ಇದೆ, ನೀವು 60,000 ಅಮೌಂಟ್ ಪೇ ಮಾಡಿ ಮಷಿನ್ ಅನ್ನ ಮತ್ತೆ ರಾ ಮೆಟೀರಿಯಲ್ ತಗೊಂಡ್ ಹೋಗ್ಬೋದ್ರೆ, ಆಮೇಲೆ ನೀವ್ ಯಾವಾಗ ಇನ್ನ 20,000 ಪೇ ಮಾಡ್ತಿರಲ್ಲ ಅವಾಗಷ್ಟೇ ನಿಮ್ದು ಅಗ್ರಿಮೆಂಟ್ ಆಗ್ತೈತಿ, ನಿಮ್ ಪ್ರಾಡಕ್ಟ್ ಅನ್ನ ಬೈ ಬ್ಯಾಕ್ ಮಾಡ್ತೀವಿ. ನೀವು ಈಗ ಈ ತಿಂಗಳ ನಿಮ್ ಕಡೆ 60,000 ಅವೈಲೇಬಲ್ ರೊಕ್ಕ ಇದೆ ಅಂತಂದ್ರೆ, ಬುಕ್ಕಿ ಮಷಿನ್ ತಗೊಂಡು ರಾ ಮೆಟೀರಿಯಲ್ ತಗೊಂಡು ಹೋಗಿ ನೀವ್ ಯಾವಾಗ ಇನ್ನ 20,000 ಕೊಡ್ತೀರಿ ಅವಾಗ ನಿಮ್ ಪ್ರಾಡಕ್ಟ್ ಅನ್ನ ಬೈ ಬ್ಯಾಕ್ ಮಾಡ್ತೀವಿ, ನಿಮ್ದು ಅಗ್ರಿಮೆಂಟ್ ರೆಡಿ ಆಗುತ್ತೆ. ಹೋಗ್ತೈತಿ ಸೊ ಪ್ರಾಕ್ಟೀಸ್ ಇರಂಗಿಲ್ಲ ಅಲ್ಲಿ ಮಟ್ಟ ನಿಮ್ಗೆ 1 ತಿಂಗಳ ಟೈಮ್ ಸಿಗ್ತೈತಿ, ಇನ್ನ 20,000 ನೀವು ಅರೇಂಜ್ ಮಾಡಿ ಕೊಡ್ಬೋದು 1 ತಿಂಗಳ. ಈಗ ನಾವು ಅವಾಗ ಅವ್ರು ಹೇಳೋದೆ ಗೊತ್ತಾ, ಈಗ ನಾವ್ ಈಗ ತಗೊಂಡೋಗಿರ್ತೀವಿ ಅಂತೀವಿ, ಪ್ರಾಕ್ಟೀಸ್ ಮಾಡಕ್ಕೆ ನೀವು ಹೇಳಿದಂಗ ಕೊಟ್ಟು ತಗೊಂಡಿರ್ತೀವಿ, ನಾವೀಗ ರೆಡಿ ಮಾಡ್ತಿರ್ತೀವಿ ಅದಕ್ಕೆ. ನೀವು ನಾವು ಅಮೌಂಟ್ 20,000 ಕೊಡ್ತೀವಲ್ಲ, ನೀವು ಅಗ್ರಿಮೆಂಟ್ ಮಾಡ್ತಿಲ್ಲ, ನಾವು ಮಾಡಿದ್ರು ಅಷ್ಟ ಕಳ್ಸ್ಬೋದು ನಿಮ್ಗೆ. ಸರ್ ಕೊರಿಯರ್ ಮಾಡಿದ್ರೆ ಡೈರೆಕ್ಟ್ ತಂದು ಕೊಡ್ತಾರಲ್ಲ ಸರ್, 1-2 ದಿನ ಆದ್ಮೇಲೆ ತಂದು ಕೊಟ್ಟೆ ಕೊಡ್ತಾರೆ.
ಸಮೋರ್ ಮಿಸ್ಟೇಕ್ ಆದ್ರೆ ನಾವು ಅವ್ರಿಗೆ ಕೇಳ್ಬೋದಲ್ಲ ಸರ್, ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮಟ್ರೆಯಲ್ಲಿ ಇನ್ನೂ ತಲುಪಿಲ್ಲ, ಏನಾಗಿದೆ ಏನಿಲ್ಲ ಅಂತ ಕೇಳ್ಬೋದು. ಕಳ್ಸಿದ್ರೆ ಬರ್ಲಿಲ್ಲ ಅಂತಂದ್ರೆ ಅದನ್ನ ನಾವು ಡಿಟಿಡಿಸಿ ಅವ್ರಿಗೆ ಹೇಳಿದ್ರೆ ಶೇರ್ ಮಾಡ್ಕೊತೇವೆ ಸರ್. ನಾವು ಕಳಿಸಿರ್ತೀವಿ ಸರ್, ಅದ್ರಲ್ಲಿ ಏನು ಪ್ರಾಬ್ಲಮ್ ಇರಂಗಿಲ್ಲ. ಯಾಕಂದ್ರೆ ನಮ್ದು ಡೋರ್ ಡೆಲಿವರಿ ಈಗ ವಿಆರ್ಎಲ್ ಅವ್ರದ್ದು ಅಂತಂದ್ರೆ ನೀವು ಅಲ್ಲಿ ನಾವಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಮ್ದು ಅಲ್ಲಿ ನಮ್ ಕಡೆ ಕಲೆಕ್ಟ್ ಮಾಡ್ಕೊಂಡ್ರೆ ಆಗಿರಂಗಿಲ್ಲ. ನಮ್ ಬಂದ್ಬಿಟ್ಟು ನಮ್ಮ ಮಷಿನ್ ನಮ್ದು ಆಫೀಸಿಗೆ ತಂದ್ರೆ ಇನ್ನು ಯಾರು ನಮ್ ಕಡೆ ಕೈದಾಗ ಬಂದಿಲ್ಲ, ಬರೀ ಸಾಫ್ಟ್ವೇರ್ ಕಳಿಸಿದ್ದಾರೆ. ನಾನ್ ಡಿಟಿಡಿ ಸರ್ ಕೇಳಿದ್ರ 5 kg ಮೇಲ್ಗಡೆ ಕಳಿಸ್ತೀರಾ ಅಂತಂದ್ರೆ ಪರ್ ಕೆಜಿಗೆ 60 rupees ಆಗುತ್ತೆ, 60 rupees ಆಗುತ್ತೆ. 5 kg ಮೇಲ್ ಕಳಿಸಿರಾ? ಬರೀ ಮೇಲ್ ಕಳಿಸಿರಾ? ಒಂದು ಇದು 60 rupees, 1 kg 60 rupees, 1 kg 60 rupees. ನೀವು 10 kg ಕಳಿಸಿದ್ರೆ 600 rupees. ದಾವಣಗೆರೆ ನಿಮ್ಗೆ ಹತ್ರನೇ ಆಗುತ್ತೆ, ಒಂದು 2 hours ಇದೆ. ಸೊ ನೀವೇ ಬಂದ್ರೆ ಒಂದ್ ತಿಂಗಳಿಗೆ ಒಂದ್ಸರಿ ತಂದ್ಕೊಡಿ, ನಿಮ್ 15 days ಆಗಿದೆಯಲ್ಲ, ಒಂದ್ ತಿಂಗಳಿಗೆ ಒಂದ್ಸರಿ ತಂದ್ಕೊಡ್ರೆ ಸಾಕು. ಸೊ ನಿಮ್ ಮಷಿನ್ ಹೇಳ್ತೀನಿ, ಇದು ಸ್ಟಾರ್ಟ್ ಬಟನ್, ಇದು ಕಂಟ್ರೋಲ್ ಬಟನ್. ಸೊ ನಿಮ್ ಸ್ಪೀಡ್ ಯಾವ ರೀತಿ ಒಬ್ಬರೇ ವರ್ಕ್ ಮಾಡ್ತಿದ್ರ ಅಂದ್ರೆ ಸ್ಲೋ ಇಟ್ಕೊಂಡ್ ವರ್ಕ್ ಮಾಡ್ಬೋದು, ಇಬ್ಬರು ಮೂವರ್ ಮಾಡ್ತಿದ್ರ ಅಂದ್ರೆ ಸ್ವಲ್ಪ ಫಾಸ್ಟ್ ಇಟ್ಕೊಂಡ್ ವರ್ಕ್ ಮಾಡ್ಬೋದು. ಈ ಕಡೆ ಸ್ಲೋ ಇಬ್ಬರು ಮಾಡ್ತಾ ಇದ್ರೆ ಸ್ವಲ್ಪ ಫಾಸ್ಟ್ ಆಗಿ ಇಟ್ಕೊಂಡ್ ವರ್ಕ್ ಮಾಡ್ಬೋದು. ಇದು ಸೀಲಿಂಗ್ ಬಟನ್ ಸರ್, ಇದ್ರ ಸೀಲಿಂಗು ಮಾಡ್ಕೋಬಹುದು. ಈಗ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಪ್ಯಾಕೆಟ್ ಹಾಕೊಂಡು ಸೀಲಿಂಗ್ ಮಾಡ್ಕೋಬಹುದು. ಸೀಲಿಂಗ್ ಬಟನ್, ಸೀಲಿಂಗ್ ಬಟನ್ ಆಫ್ ಮಾಡಿದಾಗ ಸ್ಟಾರ್ಟಿಂಗ್ ಗ್ರೀನ್ ಲೈಟ್ ಇರುತ್ತೆ, ಯಾವಾಗ ಹೀಟ್ ಆಗಿರುತ್ತೆ ಅವಾಗ ರೆಡ್ ಲೈಟ್ ಬಿಡುತ್ತೆ. ಏನಾಗುದಿಲ್ಲ ಸರ್.